ಏನ್ ಸರ್ ಅಭ್ಯರ್ಥಿ ಬಗ್ಗೆ ಸ್ಟಾರ್ಟ್ ಮಾಡ್ತಾರೆ ನೋಡೋಣ. ನಿನ್ನೆ ನಾಲ್ಕು ಕೂಡ ಮತ್ತೆ ಏನ್ ಚರ್ಚೆ ಆಗಿದೆ ಅದನ್ನೆಲ್ಲ ಬೈರಗ್ ಹೇಳಕ್ಕಾಗಲ್ಲ, ಎಲ್ಲವೂ ಮಾಧ್ಯಮದ ಮುಂದೆ ಹೇಳಕ್ಕಾಗಲ್ಲ. ಚರ್ಚೆಗಳು ಆಗಿದೆ, ಏನೋ ಗಲಾಟೆ ಆಗಿರೋದು ಮಾಡ್ಕೊಂಡು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ನೋ ಕಮೆಂಟ್. ಶಿಸ್ತಿನ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಕ್ಷ, ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತಾರೆ. ಯಡಿಯೂರಪ್ಪ ಮುಂದೆ ಕೈ ಕೈ ಮಿಲಾಯ ಸಾರ್ಥಕ ಹೋಗಿತ್ತು ನನಗೆ ಮಾಹಿತಿ. ಕೆಲವೊಂದು ಪೋಸ್ಟ್ಗಳು ಏನೋ ಬದಲಾವಣೆ ಆಗ್ಬೇಕಂತೇಳಿ ಏನೋ ಪಟ್ಟಿಡಿದ್ರೆ ಅನ್ಸಿ ಆಗಿರೋ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಂತ ಹೋಗ್ತೀರಾ ಸರ್? ನೀವು ಭಾರತೀಯ ಜನತಾ ಪಾರ್ಟಿ ಮೋದಿ ಮೋದಿ ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಆಗ್ಬೇಕಂದ್ರೆ ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಆಗ್ಬೇಕು, ಮತ್ತೆ ಕೆಲವೊಂದು ಪೋಸ್ಟ್ಗಳು ಬದಲಾವಣೆ ಆಗ್ಬೇಕು ಅಂತ ಯಾವುದೇ ಕಂಡೀಷನ್ ಹಾಕ್ತಿಲ್ಲ, ಯಾವ್ದು ಷರತ್ತುಗಳಿಲ್ಲ ಸರ್. ಎಲ್ಲವೂ ಮಾಧ್ಯಮ ಬರೆಯೋದು ಹೇಳಕ್ ಆಗಲ್ಲ. ಈಗ ಪತ್ರ ಏನು ಬರ್ದಿದ್ದಾರೆ, ಯಾವ್ದು ಶಿಸ್ತು ಕ್ರಮ ಕೈಗೊಂಡಿಲ್ಲ, ಯಾವುದು ಮಾಹಿತಿ ಇಲ್ಲ. ನಾವೇನಪ್ಪ ಅಂದ್ರೆ ಕೆಲವು ಸರಿ ದೇವ್ರದ್ದಂಗೆ ಇರ್ಬೇಕು, ಕೆಲವು ಸರಿ ಪ್ರತ್ಯಕ್ಷ ಆಗ್ತಾರೆ, ಕೆಲವು ಸರಿ ಮಾಯ ಆಗ್ತಾರೆ. ಹಿಂಗೆ ಯಾವ ಸಂದರ್ಭದಲ್ಲಿ ಭಗವಂತ ಹೆಂಗಿರ್ತಲ್ಲ ಹಿಂಗೆ ಭಗವಂತ ಇರುತ್ತೆ ಅಲ್ಲ. ಈಗ ಇಷ್ಟಕ್ಕಂದ್ರೆ ಆಟ ಆಡಿ ಮಾಯ ಆಗ್ಬಿಟ್ರೆ ಈಗಲೂ ನಾವೆಲ್ಲ ಒಂದೇ, ನಾವೇನು ಬೇರೆ ಇಲ್ಲ. ಪ್ರತಿ ವಾರ ಸೇರ್ತಿರ್ತೀವಿ, ಚರ್ಚೆ ಮಾಡ್ತೀವಿ, ಸಾಧಕ ಬಾಧಕಗಳು ನಾವು ಚರ್ಚೆ ಮಾಡ್ತೀವಿ ಸರ್. ಒಟ್ಟಾರೆ ಅಭ್ಯರ್ಥಿ ಬದಲಾಗಬೇಕಂತ ಪಟ್ಟ ಹಿಡಿದಿದ್ರು ಸರ್, ಏಕಾಏಕಿ ಮೌನಕ್ಕೆ ಜಾರಕ್ಕೆ ಏನು ಸರ್ ಕಾರಣ? ಮೌನಕ್ಕೆ ಜಾರಿ ಇಲ್ಲ, ನಾ ಗೋಡೆ ಮಧ್ಯೆ ಏನ್ ಹೇಳ್ಬೇಕು ಎಲ್ಲವೂ ಚರ್ಚೆ ಆಗಿದೆ. ತೃಪ್ತಿ ತಂದೇನ ಸರ್? ಹೈಕಮಾಂಡ್ ಎಲ್ಲ ಬಗೆಹರಿಸೋದು ತೃಪ್ತಿ ಆಯ್ತಾ ಸಭೆ ನಿನ್ನೆ ಅಂತ ಹೈಕಮಾಂಡ್ ಭರವಸೆ ಕೊಟ್ಟಿದೆ ಸರ್? ಎಲ್ಲ ಬೇಡಿಕೆ ಈಡೇರಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.